ನಮಸ್ಕಾರ ವೀಕ್ಷಕರೇ, ಆರ್ಟ್ ಅಂಡ್ ಕುಕ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನುಗ್ಗೆಕಾಯಿ ಹುಳಿ ಹೇಗೆ ಮಾಡೋದಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಇದಕ್ಕೆ ನಾನು 3 ಗ್ಲಾಸ್ ಅಷ್ಟು ತೊಗರಿಬೇಳೆನ ಅರ್ಧ ಗಂಟೆ ಕಾಲ ನೆನೆಸ್ಕೊಂಡಿದ್ದೀನಿ. ಈ ಗ್ಲಾಸಲ್ಲಿ ಅಳತೆ ತಗೊಂಡಿದ್ದೀನಿ. ಬೆಳ್ಳುಳ್ಳಿ 6 ಎಸಲು, ಅರಿಶಿನ 1/2 ಟೀಸ್ಪೂನ್, ಜೀರಿಗೆ 1 ಟೀಸ್ಪೂನ್, ಕರಿಬೇವು, ಉಪ್ಪು, 1 ಟೊಮೆಟೊ, ಇದನ್ನ ಮೀಡಿಯಂ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ 1 ಸಣ್ಣದಾಗಿ ಹೆಚ್ಕೋಬೇಕು. ಸಾಂಬಾರ್ ಪೌಡರ್ 2 ಟೇಬಲ್ಸ್ಪೂನ್, ಕೆಂಪು ಮೆಣಸು 1, ಸಾಸಿವೆ 1 ಟೇಬಲ್ಸ್ಪೂನ್. ಇದು ನುಗ್ಗೆಕಾಯಿ ನಾನು 4 ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಕಟ್ ಮಾಡಿಟ್ಕೋಬೇಕು. ಇದು ಹುಣಸೆಹಣ್ಣು, ಇದನ್ನು ನಾನು ನಿಂಬೆಹಣ್ಣಿನ ಗಾತ್ರದಷ್ಟು ತೊಗೊಂಡಿದ್ದೀನಿ. ಇದನ್ನು 15 ನಿಮಿಷ ಕಾಲ ನೆನೆಸಿಟ್ಕೋಬೇಕು. ಚಿಟಿಕೆ ಇಂಗು ಮತ್ತು 2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ. ಇವಾಗ ಒಂದು ಕುಕ್ಕರಲ್ಲಿ ನೀವು ತೊಳೆದಿಟ್ಕೊಂಡಿರೋ ತೊಗರಿಬೇಳೆನ ನೀರು ಸಮೇತ ಹಾಕಿ, ಇದಕ್ಕೆ ಟೊಮ್ಯಾಟೊ, ಕರಿಬೇವು, ಅರಿಶಿನ. ಇವಾಗ ಬೆಳ್ಳುಳ್ಳಿ ಮತ್ತೆ ಜೀರಿಗೆನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಕೂಡ ಕುಕ್ಕರಲ್ಲಿ ಹಾಕಿ, ಇದಕ್ಕೆ ಇವಾಗ 2 ಗ್ಲಾಸ್ ಅಷ್ಟು ನೀರು ಹಾಕಿ, ಸ್ವಲ್ಪ ಉಪ್ಪು. ಇದನ್ನ 2-3 ವಿಸಿಲ್ ಬರೋವರೆಗೆ ಕುಕ್ ಮಾಡಿ. ಇವಾಗ ಬಾಣಲೆಯಲ್ಲಿ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆನ ಹಾಕಿ, ಜೀರಿಗೆ 1/2 ಟೀಸ್ಪೂನ್, ಕರಿಬೇವು ಮತ್ತು ಕೆಂಪು ಮೆಣಸು, ಚಿಟಿಕೆ ಇಂಗು. ಇದು ಒಗ್ಗರಣೆ ಚಟ್ಚಟ ಅಂದಾಗ ಈರುಳ್ಳಿನ ಹಾಕಿ, ಈರುಳ್ಳಿ ಇದು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡಿಟ್ಕೊಂಡಿರೋ ನುಗ್ಗೆಕಾಯಿನ ಹಾಕಿಬಿಟ್ಟು ಒಂದು 5 ನಿಮಿಷದ ಕಾಲ ಒಂದು ಸ್ವಲ್ಪ ಫ್ರೈ ಮಾಡಿ. ಇವಾಗ ಇದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ನುಗ್ಗೆಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಇದು ನುಗ್ಗೆಕಾಯಿ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಇವಾಗ ಹುಣಸೆಹಣ್ಣಿನ ರಸ ಹಾಕಿ, ಹುಣಸೆಹಣ್ಣು ರಸನ ಫಸ್ಟೇ ಹಾಕಬಾರ್ದು, ಇಲ್ಲಾಂದರೆ ಅದು ನುಗ್ಗೆಕಾಯಿ ಚೆನ್ನಾಗಿ ಬೇಯಲ್ಲ. ಸಾಂಬಾರ್ ಪೌಡರ್ 2 ಟೇಬಲ್ಸ್ಪೂನ್, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ. ಇದು ಬೆಂದಿದೆ ಚೆನ್ನಾಗಿ, ಇದನ್ನು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಬೇಳೆ ಬೇಳೆ ಬೇಕಾದರೆ ಹಾಗೆ ಬಿಡ್ಬೋದು. ಇವಾಗ ಇದಕ್ಕೆ ಬೆಂದಿರೋ ಬೇಳೆನ ಹಾಕಿ, ಇದನ್ನು ಚೆನ್ನಾಗಿ ಕಲಸಿಬಿಟ್ಟು 5 ನಿಮಿಷ ಕುದಿಸ್ಬೇಕು. ನಿಮಗೆ ತುಂಬ ನೀರು ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕೋಬೋದು, ಇಲ್ಲಾಂದರೆ ಗಟ್ಟಿನೂ ತಿನ್ಬೋದು. ಇದು ಅನ್ನಕ್ಕೆ ಚೆನ್ನಾಗಿರುತ್ತೆ. ಇದು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇದಾದಮೇಲೆ ಕೊನೆಯದಾಗಿ ಕೊತ್ತಂಬರಿಯನ್ನು ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡಿ. ರುಚಿ ರುಚಿಯಾದ ನುಗ್ಗೆಕಾಯಿ ಸಾಂಬಾರ್ ರೆಡಿ ಟು ಸರ್ವ್.